ತುಳಿತುಪ ತುಕ್ಕಲು ಹೊರಟರೆ ನಮ್ಮನ್ನು ತುಳಿಯಲು ಮೇಲೊಬ್ಬ ಇದ್ದೇ ಇರ್ತಾನೆ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು. ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಲಾಭ ನಷ್ಟವನ್ನು ಯಾವತ್ತೂ ಹಣದಲ್ಲೇ ಅಳೆಯಬಾರದು. ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆಯನ್ನು ಇಟ್ಟು ಪಾಠ ಕಲಿಸುವುದು ಜೀವನ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದೂ ಬೇಡ. ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ಕೊಟ್ಟು ಕೊರಗಬೇಡ, ಇಟ್ಟಿಕ್ಕಿ ಹಂಗಿಸಬೇಡ, ಎಷ್ಟು ಉಂಡರೆಂದು ಹೀಯಾಳಿಸಬೇಡ. ಅನ್ನ ನನ್ನದೆಂದು ಅನ್ನಬೇಡ, ಅನ್ನಕ್ಕಿಂತ ಶ್ರೇಷ್ಠವಿಲ್ಲ, ದಾನ ಮಾಡಿ ಕೆಟ್ಟೋರಿಲ್ಲ. ಒತ್ತಡಗಳು ಮನುಷ್ಯನನ್ನು ತಡರಾತ್ರಿಯವರೆಗೂ ಎಚ್ಚರ ಇರುವಂತೆ ಮಾಡಿದರೆ ಜವಾಬ್ದಾರಿಗಳು ಬೆಳಿಗ್ಗೆ ಬೇಗ ಏಳುವಂತೆ ಮಾಡುತ್ತವೆ. ಜೀವನದ ಆರು ಶತ್ರುಗಳು: ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನಲ್ಲಿರುವುದು ಬೇರೊಬ್ಬರಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಯಾರನ್ನೂ ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನೂ ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಟು ಬಿಡಬೇಕು, ಬೆಲೆ ಕೊಡೋರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ಇದೇ ರೀತಿಯ ಮನಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.